ಇಲ್ಲ, ಅವರು ಕ್ಷೇತ್ರದ ಒಂದು ಬಿಡುವಿಲ್ಲದೆ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅವರು ಸ್ವಲ್ಪ ತೊಡಗಿಸ್ಕೊಂಡಿರೋದ್ರಿಂದ ಚನ್ನಪಟ್ಟಣಕ್ಕೆ ಬರಲಿಕ್ಕೆ ಆಗಿಲ್ಲ. ಅವ್ರು ಎಲ್ಲೇ ಇದ್ರು ನಿಖಿಲ್ ಕುಮಾರಸ್ವಾಮಿ ಹರಿಸ್ತಾರೆ. ಮೂರು ದಿವಸಗಳ ಹಿಂದೆ ಉಪಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಲ್ಲ, ಮಲ್ಲಿಕಾರ್ಜುನ್ ಖರ್ಗೆಯವರೇ ಕೊಟ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಯವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿದ್ದೀರಿ ನೀವು. ಅದರಿಂದ ಈ ಪಕ್ಷ, ಈ ಸರ್ಕಾರ ಒಂದು ಕಡೆ ಇವರೇನು ಹೇಳ್ತಾರೆ ಪರಮೇಶ್ವರ್ ಅವರು, ಇದು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಮುಂದುವರಿತದೆ ಅಂತ ಹೇಳ್ತಾ ಇಲ್ಲ. ಅವರು ಮುಂದಿನ 3 ವರ್ಷ ನಡೆಸ್ತೀವಿ ಅಂತ ಅವ್ರು ಹೇಳ್ತಾರೆ. ಈ ಗ್ಯಾರಂಟಿಗಳು, 5 ಗ್ಯಾರಂಟಿಗಳು ಮುಂದಿನ 3 ವರ್ಷ ಅಂದರೆ ತೆಗೆದಾಕ್ತೀವಿ ಅಂತ ಅನ್ನೋದು ಅವರ ವರ್ಷನ್ನು ನೋಡಿದ್ದೆ ನಾನು ಪತ್ರಿಕಾ ಮಾಧ್ಯಮಗಳಲ್ಲಿ ಅವ್ರ ಹೇಳಿಕೆ ನೋಡಿದಾಗ. ಇವರು ಅವ್ರಿಗಿಂತ ಮುಂಚೆ ಅಡ್ವಾನ್ಸ್ ಆಗಿನ 1 ಗ್ಯಾರಂಟಿಯನ್ನು ಜನವೇ ಬೇಡ ಅಂತಿದ್ದಾರೆ ಅಂತಕ್ಕಂಥ ಒಂದು ಜನಗಳ ಬಗ್ಗೆ ಸಬೂಬು ಕೊಟ್ಟು ಹೇಳ್ಕೊಂಡಿದ್ದಾರೆ. ಈಗ ಮತ್ತೇನೋ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅವರಿಗೆ ಒಂದೊಂದು ದಿನವೂ ಸರ್ಕಾರದಲ್ಲಿ ಅವರ ಒಂದು ನಡವಳಿಕೆಗಳೇನಿದೆ, ಸರ್ಕಾರ ಇವತ್ತು ದಿವಾಳಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಕೆಲವರು ಚರ್ಚೆ ಮಾಡ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಕಾರಣಕ್ಕೂ ಕರ್ನಾಟಕದ ಜನತೆ ಸರ್ಕಾರವನ್ನು ದಿವಾಳಿಯತ್ತ ತೆಗೆದುಕೊಂಡು ಹೋಗೋಕೆ ಬಿಡೋರಲ್ಲ. ಕರ್ನಾಟಕದ ಜನತೆ ಸರ್ಕಾರದ ಖಜಾನೆಯನ್ನು ಸದಾಕಾಲ ತುಂಬಿಸ್ತಕ್ಕಂಥ ಜನತೆಯ ಒಂದು ಆ ಶ್ರಮ ಇದೆಯಲ್ಲ, ಆ ತುಂಬಿಸತಕ್ಕಂಥ ದುಡ್ಡನ್ನು ಸರಿಯಾದ ರೀತಿ ಬಳಕೆ ಮಾಡ್ಕೊಂಡಾಗ ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡೇ ಅಭಿವೃದ್ಧಿಯ ಪದ್ಧತಿಗಳು ತೆಗೆದುಕೊಂಡು ಹೋಗ್ಬೋದು. ಆದರೆ ಇವ್ರಿಗೆ ಅದು ಬೇಕಾಗಿಲ್ಲ, ಲೂಟಿ ಹೊಡೆಯೋದು ಹೇಗೆ ಅಂತಕ್ಕಂಥ ಕಡೆ ಇವರು ಹೆಚ್ಚಿನ ಆದ್ಯತೆ ಇಟ್ಕೊಂಡಿದ್ದಾರೆ.